ಬಸ್ನಾಗ ಹತ್ತಕ್ ಮತ್ ನೀ ಬಿಟ್ಟು ಬರ್ತೀನಿ ನಾ ಮಾಡಿದ್ವಿ ಬಿಡ ಬಿಡ ಮುಗಿಸ್ ಅಷ್ಟ ಬಿಟ್ಟು ಬರೋದಿಲ್ಲ ಅಂದ್ರೆ ನಾನೇನ್ ಮಾಡ್ಲಿ. ಅದ್ರ ಕೂಡ ಒಂದ್ ಫೋಟೋ ತಕ್ಕೋಬೇಕಂದ್ರ ಒಳ್ಳೆ ಇದ್ರ ಆಗತೈತ್ ನೋಡ್ರಿ. ಏನ್ ಮಾಡೈತಿ ಅದೇನದ? ಕೊಬ್ಬರಿ ಎಣ್ಣಿದನ ಅದ? ಒಂದಿನಕ್ಕೆ ಎಷ್ಟ್ ಅಕ್ಕಾವ? ಒಂದಿನಕ್ಕೆ ಎಷ್ಟ್ ಅಕ್ಕಾವ ಅಂತ ಬೆಕ್ಕ ಕಣ್ ಮುಚ್ಕೊಂಡ್ ಹಾಲು ಕುಡಿದ್ರ ಜಗತ್ತಿಗೆ ಗೊತ್ತಿಲ್ಲ ಅಂತ ಅನ್ಕೋತತ್ ಅಂತ. ಅಷ್ಟ ಅಷ್ಟೇ ಹಾಕದ ಇಡೀ ಊರಿಗೆ ಕೇಳ್ಸಂಗ ಬಡ ಬಡ ಮಾರಿ ಬಿಡುದು ಇಲ್ಲ ಅಂತ ತಿಂದು ಬಿಡುದು. ಎರಡು ಆಪ್ಷನ್ ಅದಾವ ತಿನ್ನಲ್ಲ ಅಲ್ಲಿ ನಾನು ಇದನ್ನ ಮಾಡೋ ಮುಂದೆ ತುಳಿದ್ರ ಅದನ್ನ ಅವ್ನು ಬಡ ಬಡ ಮಾರಿಬಿಡು ಅವ್ನು ಕುಳಿ ಇಷ್ಟು ಕಬ್ಬೆ ಹೇಳ್ಕೊಡೋದ್ ನೋಡದ ಇಲ್ಲಿ ಹೆಂಗ್ ಕಾಣಿಸ್ತಾ ನೋಡ್ರಿ ಪಪ್ಪಿ ಬರೋಲ್ತ ಎಷ್ಟು ದೊಡ್ಡ ತೆಗಿತ್ ನೋಡದ್ ಎರಡು ತಿಂಗಳದಾಗ ಪಪ್ಪಿ ಬಾಳೆನದ ಅವನ ಅವನು ಇಷ್ಟು ಕಡೆ ಏನ್ ಮಾಡಿದಿ ಹಂಗೊಂದು ಕಡೆ ಮಾರಿದಿ ಎಲ್ಲಾರು ಕೇಳ್ತಿದ್ದಿರಲ್ಲ ನೀವು ಊಟಕ್ಕೆ ಏನ್ ಮಾಡ್ತಾರಂತೇಳಿ ತೋರಿಸ್ತೇನೆ ಬರ್ರಿ. ಅವರಿಗೆ ಈ ಚಪಾತಿ ನೋಡ್ರಿ ಚಪಾತಿ ಎಲ್ಲಿ ವೆಂಕಟೇಶಿವ ಪಾರ್ಟಿ ಗಿರ್ಟಿ ಜೋರ್ ಐತಿ ಬೇಡ ಅಂತ ಹೇಳ್ಬೇಕ ರೊಟ್ಟಿ ನೋಡ್ರಿ ಏನು ಕಡಿಮೆ ಇಲ್ಲ ಅವ್ರಿಗೆ ಇದು ಕರ್ಪುಡಿ ಹಂಗೈತಲ್ಲ ಕೆಟ್ಟು ಬಿಡ್ತೈತೋ ಇಲ್ಲ ಈಗ ಬಹಳ ದಿನ ಆದ್ರೆ ಇದಕ್ಕೆ ಹುಳ ಹಾಕೋ ಮತ್ತದ್ರ ನಮ್ಗೆ ತಿನ್ನಕ್ ಬೇಡ ನಮ್ಮತ್ತ ಅಲ್ಲಿ ಈ ಬ್ಯಾಳಿ ಸಾರ್ ಗೀರ್ ಮಾಡ್ಕೊಂಡ್ ತಿನ್ಬೇಕಿಲ್ಲ ಇವ ಅಲ್ಸಂದಿ ನೋಡಿ ಅಲ್ಸಂದಿ ಬ್ಯಾಳಿ ಏನು ಕುಂದು ಕೊರತೆ ಏನು ಆಗಿಲ್ಲ ಮತ್ತ ನಾ ಇಲ್ದಕ್ಕಾಗಿ ಸುಕ್ಕರನ ಖಾರ ತಗೋಲಿ ಇನ್ ಬ್ಯಾಳಿ ಬ್ಯಾಳೆ ಈಗ ನಾವು ಮತ್ತೆ ಹೋಗಿ ತಗೊಂಬರ್ಲಿ ಮತ್ ನಾ ಉಪವಾಸ ಇರ್ಲ ಲಗೇಜ್ ಅಷ್ಟೇ ಇರ್ಲಿ ಬಸ್ಸಿಗೆ ಹೋಗಕ್ ಆಗೋದಿಲ್ಲ ನನ್ಗ ಮತ್ತೆ ಯಾವ ಬಂದೈತೆ ಹೆಂಗಿದ್ರು ನೀವು ಬರ್ತೀಯಲ್ಲ ಮತ್ತೆ ನಾ ಅಲ್ಲಿಗೆ ಹೋಗು ಮುಂದ ಎಲ್ಲಿ ಹೋಗು ಮುಂದ ನೀನು ಬರ್ದಲ್ಲಂಗ ನನ್ ಕೂಡ ಬೆಂಗಳೂರಿಗೆ ಬರ್ದಲ್ಲ ಮತ್ತಂಗಾರ ಪೂಜೆ ತರ ತಯಾರು ಮಾಡ್ಕೊ ಅದಕ್ಕೆ ಪೂಜೆ ಮಾಡಿಸ್ತೇನಿಲ್ಲ ಪೂಜೆದು ನೀನ ಎಂದ ಹೋಗುನು ಅಂತ ಹೋಗುನು ಹೋಗಿ ನೀನ ಮಾತಾಡಿ ನಿನ ಕ್ಲಿಯರ್ ಆಗಿ ಕೇಳ್ಕೊ ಅಲ್ಲಿ ನೀ ಇಲ್ಲಿ ಖಾಲಿ ಇದ್ದಿದ್ ನನಗೇನು ಗೊತ್ತ ನೀವು ಇಂಥ ದೋಸ್ ಹೋಗುನು ಅಂತ ಹೇಳಿ ಅಂತ ದೋಸ್ ಬರ್ತನ ಈ ಹೊಲ ಈ ಮನಿ ರೊಕ್ಕ ರೂಪಾಯಿ ಸತ್ತಾಗೇನು ಹೊತ್ತೋದಕ್ಕೇನು ಇಷ್ಟು ಮಕ್ಕಳಾದ್ರ ಮನಿ ದೀಪ ಹಸ್ತಾವ ನೆನಪಿರ್ಲಿ ನೀರ್ ಹಸುದ್ ಇದ್ದಾಗ ಅಷ್ಟ ಏಳು ಗಂಟೆಗ್ ಹೋಗಿ ಏನ್ ಮಾಡ್ತಿ ಬಟ್ವರ್ಗೆ ಏಳು ಗಂಟೆಗ್ ಹೋಗಿ ಏನ್ ಮಾಡಿ ಒಂದಿಟ್ ಚಾಪ ಕುಡ್ದ ಕುಂತ ಕೈಸಿ ಮತ್ ಬಂದ್ ಸಿಗರೆಟ್ ಸೇದಿ ಸಿರೇ ಕುಡದ ಒಂದಿಟ್ ಎಗ್ ರೈಸ್ ತಿಂದ ಚಿಕನ್ ಕಬಾಬ್ ತಿಂದ ಅಂಡಾ ಕರಿ ತಿಂದ ಬರೋದು ಈ ಕಡೆ ಒಳ್ಳೆ ಇಲ್ಲ ಒಂದಿಟ
ಮತ್ ನಗು ಯಾಕೆ ಬರ್ತದ ಮುಖದ ಮಾಡ್ಲಿಲ್ಲ ಅಂದ್ರ ಮತ್ ಹಿಂಗ್ ಮಾತಾಡಿದ್ರೆ ಏನ್ ಮಾಡುದ ಹೋಗ್ತೀನಿ ಸರಿ ಕೊಡುತ್ತೆ ಒಂದ್ ರೂಪಾಯಿ ರೊಕ್ಕ ಇಲ್ಲ ಒಂದ್ ಸಾವಿರ ಅಲ್ಲ ಅವ್ ನಾಕ್ ನೂರ್ ಬಿಟ್ಟು ರೊಕ್ಕ ಇಲ್ಲ ಇಲ್ಲ ರೊಕ್ಕನ ಒದ್ದಾಡಾಗತ್ತನ ಫೋನ್ ಪೇ ತೋರ್ಸಂಗ ಹಂಗ ಏನಿ ಫೋನ್ ತೋರ್ಸ ಮನೆ ಫೋನ್ ಪೇ ತೋರ್ಸ ನಿಂದ ಫೋನ್ ಪೇ ಇಲ್ಲ ಏನೇ ತೋರ್ಸ ಫೋನ್ ಪೇ ಫ್ರೆಂಡ್ಸ್ ನಾನು ಮತ್ತು ಊರಿಗೆ ಹೊಂಟ್ನಿ ನಾನು ಬಿಡಾಕಂತೇಳಿ ಬಂದ್ರೆ ನಮ್ಮ ಮನೆಯವ್ರು ಮೊದಲು ಹೋಗಿದ್ದೆ ನಾನು ಹೋಗಿ ಬಂದಿದ್ದೆ ಬಸ್ಸನ್ನು ಬರಲಿಲ್ಲ ಮತ್ತು ಹತ್ತಕ್ಕೆ ಮುಂಚೆ ಆಗಿರಲಿಲ್ಲ ಮತ್ತು ಬಸ್ಸನ್ನು ಸ್ಟಾಪ್ ಆಗಲಿಲ್ಲ ಯಾಕಂದ್ರೆ ಈಗ ಎಲ್ಲ ಮನೆ ಜಾತ್ರೆ ಇಲ್ಲ ಹಾಗಾಗಿ ಮತ್ತು ವಾಪಸ್ ಅವರ ಕರ್ಕೊಂಡು ಬಿಡ್ಕೊಂಡು ಮತ್ತೆ ಏನಿಲ್ಲ ಕಬ್ಬಿನ್ಯಾಗ ಅಂದಿ ಎಷ್ಟು ಕಬ್ಬು ಯಾವಾಗ ಎಷ್ಟು ಕಬ್ಬು ಯಾವಾಗ ಬೆಳೆದಿಲ್ಲ ಹೊಲ ಏನು ತುಸನು ವರ್ಷ ಅಷ್ಟ ಹೊಲ ಇರ್ತದ ಮತ್ತೆ ಮಂದಿ ಎಲ್ಲಿ ನಾವೇನಿದ್ದಿತ್ತು ಅಂದ್ ಮಾಡಿಲ್ಲ ಮತ್ತೆ ಸೀರೆ ಬಿಟ್ಟು ಬೇರೆ ಸೀರೆ ಉಟ್ಕೊಳ್ಳಿಲ್ಲ ನೋಡಿ ಎ ಸಿ ಹಚ್ಚಬೇಡ ನಮಗ ಬಂದ್ ಮಾಡಿ ಎ ಸಿ ಬಂದ್ ಮಾಡ ಮಗ ಕರ್ಕೊಂಡ್ಬಿಡ್ತಾನ ಮತ್ತೆ ಬರೇ ಒಂದ್ ಹಲೋ ಅಂದ ಅಂದ್ರೆ ನಿಮ್ಮ ಸೀರೆ ಅರಿಬಿನ ಇಲ್ಲಿ ಫೋನ್ ಕೋಡ್ ಅಂತಂದ್ರೆ ಫೋನ್ ತಗದ್ ಅಚ್ಚ ಕಡೆ ತೊಡಿ ಬಡ್ಡಿ ಆಗಿಟ್ಕೊಂಡ್ ನೋಡ್ರಿ ಬರೇ ಹಲೋ ಯಾವ ಸೀರೆ ಸೀರೆ ನೋಡೋಣ ಈ ಗ್ಯಾಲ್ರಿ ಏನ್ ಚೆಕ್ ಮಾಡ್ತಿ ಅದ್ರ ಏನಿತ್ತು ಗ್ಯಾಲ್ರಿಯಾಗ ನನಗೇನು ಗೊತ್ತ ಏನೈತೆ ನನ್ನ ಫೋನ್ಯಾಗ ಗ್ಯಾಲ್ರಿ ಪಾಲ್ರಿ ಅದೆಲ್ಲ ನಕ್ಕ ಚೋಡ ನಾವು ಏನಂತದ ಏನ ಇಟ್ಟಿರೋದಲ್ಲ ಇಡುದ್ನಿಲ್ಲ ಕೊಡ್ಲ ಏನು ಕೊಡ್ಲ ಫೋನ್ ಎದಕ್ಕೆ ಅಂದ್ರೆ ಅವ ಒಂದು 10-15 ಸಾವಿರದ ಅವನ ಹಾಕೊಂಡು ಹೋಗ್ಬೇಕೈತಿ ಅದು ನಿನ್ನ ಫೋನಿನ ಪಾಸ್ವರ್ಡ್ ಗೊತ್ತಾ ಏನು ಗೊತ್ತಾ ನನಗೆ ಎಲ್ಲ ಗೊತ್ತೈತಿ ನನಗೆ ಹೆಂಗೆ ಗೊತ್ತಿರ್ತೈತಿ ಯಾವತ್ತರ ಗೊತ್ತೈತಿ ನನಗೆ ಕೊಡು ನಮ್ಮ ಪಪ್ಪಿ ಅಂತಂದ್ರೆ ನನಗಂದ್ರೆ ಸಿಕ್ಕಾಪಡೆ ಇಷ್ಟ ನಾನು ಇಲ್ಲಿದ್ನಂದ್ರೆ ಅಷ್ಟೇ ಅದ ಈಚೆ ಕಡೆ ಮನೆ ಆಗಿರ್ತೈತಿ ನಾನು ಇಲ್ಲಿ ಇರಲಿಲ್ಲ ಅಂದ್ರೆ ಅದು ಇಲ್ಲಿ ಇರೋದನ್ನೇ ಇಲ್ಲ ಅದು ನಮ್ಮ ಪಪ್ಪಿ ಹೆಂಗಂತಂದ್ರೆ ಯಾರು ಎಷ್ಟೇ ಊಟ ಹಾಕಲಿ ಏನೋ ಮಾಡಲಿ ಅದು ಯಾರನ್ನು ಅಂದರೆ ಯಾರನ್ನು ನಂಬಂಗಿಲ್ಲ ನನ್ನ ಒಬ್ಬಾಕಿನ ಬಿಟ್ಟು ಅಂದರೆ ನನ್ನ ಗಂಡನ ಸಹಿತ ನಂಬಂಗಿಲ್ಲ ಅದು ನೀನು ನಂಬ್ತಿರಲಿಲ್ಲ ಗೊತ್ತಿಲ್ಲ ಯಾವಾಗಲೂ ನಾನು ಸಾಕಷ್ಟು ಸಲ ಹೇಳೇನಿ ಅದ್ರ ಬಗ್ಗೆ ನಾನು ಹೋದಾಗ ಅದು ಇಲ್ಲಿ ಈಚೆ ಕಡೆ ಇರಲಿಲ್ಲ ಹಿಕ್ಕಟ್ಟು ನಾನು ಫಸ್ಟ್ ಬಂದಿದ್ದು ಅದು ನೋಡಿಲ್ಲ ನೋಡಿದ್ರೆ ಅಲ್ಲಿ ಇರ್ತಿರ್ಕೇನೆ ಇಲ್ಲ ಅದು ಹಿಕ್ಕಟ್ಟು ನಾನು ಊರಿಗೆ ಹೋಗಿ ಹೊಳಿ ಬನ್ನಿಲ್ಲ ಆವಾಗ ವಾಪಸ್ ಬಂತದ ಬರೀ ಫಸ್ಟ್ ಟೈಮ್ ಎಷ್ಟು ದಿನ ಆತಿನ ಹೇಳ ನಮ್ಮ ಗೌರಿ ಹೇಳದು ಹಲ್ಲು ಕುಡಿಯಕತ್ತ ನೋಡ್ರಿ ದೃಷ್ಟಿ ಆಗಲ್ಲ ಅಂತ ಅನ್ಕೋತೀನಿ ಹಾಲು ಹೆಣ್ತಾರೆ ಈಗ ನಮ್ಮ ಮನೆಯವರು ನಾನೊಂದಿಟ್ಟು ಕಸ ಪಾಂಡೆ ಮಾಡ್ತೀನಿ ಹೋಗಿ ಹೊಳೆ ಬಂದೆ ನಾನು ಮತ್ತೆ ನಮ್ಮ ಪಪ್ಪಿ ಶರ್ಟ್ ಬಂದಾನ ನನ್ ಕೊಡು ಅದಿಲ್ಲ ಜೀವ್ ನೆನಸ್ತಿತ್ತು ಪಪ್ಪಿನಿಂದ ನನ್ನ ಸಬ್ಸ್ಕ್ರೈಬರ್ ಸಹಿತ ಕೇಳ್ತಿದ್ದಾರೆ ನಿಮ್ಮ ಪಪ್ಪಿನ ಗೌರಿನ ಮಿಸ್ ಮಾಡ್ಕೊಡಕ್ತಿಲ್ಲ ಅಂತೇಳಿ ಪಪ್ಪಿ ಗೊತ್ತಾ ನಾನು ಮಿಸ್ ಮಾಡ್ಕೊಂಡೇನಿ ನಮ್ಮ ಸಬ್ಸ್ಕ್ರೈಬರು ಕೂಡ ಮಿಸ್ ಮಾಡ್ಕೊಂಡಾರ ನೋಡಿ ನೀನು ಆ ಕೊಳಗಿಂದಿಲ್ಲ ಇದಾಗೈತಿನ ಅದು ವಯಸ್ಸಿಗವ ನಮ್ಮ ಪಪ್ಪಿ ಭಾಳ ಅಂದ್ರೆ ಭಾಳ ವಯಸ್ಸಿಗವ ಇಲ್ಲಿ ಎರಡು ನಾಯಿ ಇದಾವೆ ಒಂದು ಪಪ್ಪಿ ಒಂದು ರಾಕಿ ಎರಡೂ ನಾಯಿಗೂ ಊಟ ಹಾಕಾಕತ್ತಿದ್ ನಾನು ಅನ್ನ ಮತ್ತು ಹಾಲು ಹಾಲು ಹಿಡ್ಕೊಂಬಂದಿದ್ರ ಹಾಲು ಮತ್ತು ಅನ್ನ ಅವ್ಕೆ ಊಟಕ್ಕೆ ನೋಡ್ರಿ ಇವತ್ತು ಪಪ್ಪಿಗೆ ಚಪಾತಿ ಹಾಲು ಮತ್ತು ಅನ್ನ ಹಾಕಿನಿ ನೋಡ್ರಿ ಹಂಗೆ ಇದಕ್ಕೂ ಹಾಕಿನಿ ಎರಡು ಊಟ ಮಾಡಾಕತ್ತು ಈಗ ನಾನು ಬಾಣೆ ತಿಂತೇನೆ ಒಂದೆರಡು ಒಂದೆರಡರಿ ಒಂದೆರಡದ
ಫ್ರೆಂಡ್ಸ್, ರುಕ್ಮಿಣಿ ಮೊದಲು ಏನೆಲ್ಲ ಹೇಳಿ ಎಷ್ಟೊಂದು ಕೂಲ್ ಆಗಿ ಅದಾಳಂತ ಹೇಳ್ತಿರಲ್ಲ, ಕರೆನ ನಿಮ್ಗೆ ಏನೂ ಗೊತ್ತಿಲ್ಲ. ನನಗಾಗಿರೋ ಅನ್ಯಾಯಕ್ಕೆ, ನಾನು ಪಟ್ಟಿರೋ ಕಷ್ಟಕ್ಕೆ, ನಾನು ಅನುಭವಿಸಿರೋ ನೋವಿಗೆ ನಾನು ತಿರುಗಿ ಸಹಿತ ನೋಡಬಾರ್ದು. ಯಾಕಂತಂದ್ರೆ ಎಲ್ಲ ಟೈಮು ಒಂದೇ ಥರ ಇರೋಂಗಿಲ್ಲ. ದುಡುಕಿ ಹೆಂಗಂದ್ರೆ ಸಿಟ್ಟಿನ ಕೈಯಾಗ ಸಿಟ್ಟಿನ ಎಳೆದಾಗ ಮೂಗು ಕೊಯ್ಕೊಂಡ್ರೆ ಮೂಗು ವಾಪಸ್ ಬರೋಂಗಿಲ್ಲ ಅಂತಾರಲ್ಲ, ಹಾಗಾಗಿ ತಾಳ್ಮೆಯಿಂದ ಕಾದು ವೇಟ್ ಮಾಡಿ ನೋಡೀನಿ. ಏನು ಮಾಡೋಕ್ಕಾಗಂಗಿಲ್ಲ, ಕೆಲವರು ಬದಲಾಗಂಗಿಲ್ಲ ಅಂತಂದಿಂದ ನಾವು ಬದಲಾಗಿ ನಮ್ಮ ಡ್ರೀಮನ್ನು ಕಂಪ್ಲೀಟ್ ಮಾಡ್ಕೋಬೇಕನ್ನೋ ಆಸೆ ನಂದು. ಹೆಂಗೆ ಅರ್ಥ ಮಾಡಿಸ್ಬೇಕು, ಹೆಂಗೆ ಹೇಳಬೇಕಂತ ಗೊತ್ತಾಗೋಲ್ತು ನನಗಂತೂ. ದಯವಿಟ್ಟು ಕ್ಷಮೆ ಇರಲಿ. ವಿಡಿಯೋನ ಪೂರ್ತಿ ನೋಡಿದಾಗ ನಾನು ಹೇಳೀನಿ ಏನಾಗೈತಿ ಏನಿಲ್ಲ ಅಂತ. ವಿಡಿಯೋನ ಲಾಸ್ಟ್ವರೆಗೂ ನೋಡ್ರಿ, ಅರ್ಥ ಆಕೈತಿ. ಇಲ್ಲ ಮತ್ತ ಅವ್ರಿಗೊಂದು ಅರ್ಧ ಲೀಟ್ರ್ ಹಾಕ್ಲಿಲ್ಲ, ಚಪಾತಿ ಹಾಕ್ಲಿಲ್ಲ. ಏ ಬಿಟ್ಟಲ್ಲ, ಏನಾದ್ರು ತಗೊಂಬಪ್ಪ ಹಾಲಿಗೆ. ಹಾಲು ಹಾಲು ಒಯ್ ಬಾ. ಹಾಲು ಹಿಂಡ್ಕೊಂಬಂದು ಹಾಲು ಕಸಗತ್ತಾರ ನೋಡ್ರಿ. ಅಯ್ಯೋ, ಇನ್ನೆರಡು ತಿಕ್ಕಬೇಕನ್ನಿ, ಎಷ್ಟು ಇದನ್ನ ಮಾಡಿಬಿಟ್ಟಾರ ಹಾಲು ಉಕ್ಕಿಸಿ ಉಕ್ಕಿಸಿ. ನಾನು ಹಂಗೆ ಮಾಡ್ತಿದ್ದೆ, ಅವರು ಹಂಗೆ ಮಾಡ್ಯಾರ. ಮರ್ತಾ ಬಿಟ್ಟು ನೀರ್ಲಿ ನೋಡ್ರಿ, ಸಣ್ಣ ಇಟ್ಟಾರ. ಇವು ಮುಂಜಾನೆಗಿನ ಹಾಲು ಕಾಸು. ಇದನ್ನು ಹೆಚ್ಚು ಕಡೆ ಇಡೋಣ, ಯಾಕಂದ್ರೆ ಭಾಳ ಅದ ಲವಣ ಕಾಯೋದಿಲ್ಲ. ಅಂದ್ರೆ ಇದ್ರಾಗ ಹಾಕಿದ ಇದಕ್ಕೆ ಹಾಕ್ತಿದ್ವಿ, ಅದಕ್ಕೆ ಕಾಸ್ಟ್ರಾಗ
ನೀರ ಕಾಸಕ್ರ ಇಟ್ಟೆ ಬಾರಿಕ ಸಿಕ್ಕೋ ಇಲ್ಲ ಸಕ್ಕರೆ ಹಾಕ್ಲೆ ಬೆಲ್ಲ ಹಾಕ್ಲೆ ಬೆಲ್ಲ ಹಾಕ್ಲೆ ಸಕ್ಕರೆ ಹಾಕ್ಲೆ ಬಂದ ಬಂದ ಕುಳ್ಳಿನ ಆಲೋಕ್ಸಿ ನೋಡ್ರಿ ಯಾವಾಗ್ಲೂ ಇದ ಸುದ್ದಿ ನಂದ ನಾನು ಫೋನ್ ಏನೋ ಬಂದ ಫೋನ್ ನೋಡಕಂತ ಹೋದೆ ಹಂಗಾಗಿ ಹಿಂಗಾತ್ ನೋಡ್ರಿ ಬಾಳೆ ದಗಬರಿ ಒಂದೇ ಕೆಡ್ದಾಗದ ಸುಮ್ಮನೆ ಅನ್ನೋದು ಒಂದೇ ಕೆಡ್ದಾಗದಾಗುದು ಬೈತಾರ ಅವ್ರು ಬಂದ ನಿಮ್ಮ ವೆಂಕಟೇಶ ಹಾಲು ಒಕ್ಕಿದು ಹಾಲು ಒಕ್ಕಿದು ನಾನು ಯಾವಾಗಲೂ ಹಿಂಗೆ ಹಾಲು ವೇಸ್ಟ್ ಮಾಡ್ತಿರ್ತೇನೆ ನೋಡ್ರಿ ಕೊಂಡ ತಂದ್ರೆ ಗೊತ್ತಕೈತಿ ಕೊಂಡು ತರಂಗಿಲ್ಲಲ್ಲ ಬರ್ರಿ ಫ್ರೆಂಡ್ಸ್ ಚಾ ಕುಡಿನಂತ ನಮ್ಮ ಗೌರಿ ಹಾಲಿನ ಚಾ ಸಕ್ಕರೆ ಹಚ್ಚಾಕ ಸರಿ ನಾನು ಭಾಳ ಅಂದ್ರೆ ಬೆಲ್ಲ ಹಾಕಿ ಕಾಸ್ತು ನಾವು ಇಲ್ಲಿ ನಮ್ಮ ಮನೆಯವ್ರನ್ನ ತಿಕ್ಕಾಕಿಸ್ತೇನೆ ನಾನು ಕುಡಿಯಂಗಿಲ್ಲ ಅದಕ್ಕೆ ಇದು ಹೊಲಸು ಅಂತ ಅನ್ಕೊಂಡ್ರಿ ಹೊಲಸಲ್ಲಿ ಇದು ಎಂ ಸಿಲ್ ಏನಂತ ನೋಡ್ರಿ ಹಂಗೆ ಬರೋಲ್ತದ ಅಲ್ಲೇನೋ ಸೀಳಿತ್ತಂತದ ಹಂಗಾಗಿ ನಮ್ಮ ಮನೆಯವ್ರ ಸ್ಟೀಲಿಂದ ಹಾಕ್ಬೇಕಾದ್ರೆ ಜಾಗ ಕಡಿಮೆ ಐತಿಲ್ಲ ಹಂಗೆ ಸ್ಟೀಲಿಂದ ಹಾಕಿಲ್ಲ ಎಲ್ಲ ಎಷ್ಟು ಹೊಲಸೀಗ ಬಾಂಗುಡೇಶ ಚಾ ಕುಡಿ ಬಾ ದೊಡ್ಡ ಹೊಟ್ಟೆದಾಗ ಚಾ ಕುಡಿ ಹಾಕ್ತಾರೆ ನಮ್ಗೆ ಹಾಲು ನೋಡಿ ಖುಷಿ ನಮ್ಮ ಗೌರಿ ಹಾಲಲ್ಲ ಹಾಗಾಗಿ ಹಾಲನ್ನ ಕಾಸಂಗಿಲ್ಲ ಅಂದ್ರೆ ಮೊದಲು ಒಂದು ನೀಡು ಸಕ್ರಿ ಚಾ ಪುಡಿ ನೀರು ಹಾಕಿ ಕಳ ಕಳ ಕುದಿಸಿ ಆಮೇಲೆ ಹಾಲು ಹಾಕ್ತಿದ್ರು ನಂಗೆ ಚಾ ಒಂದು ಕುಡಿಯಕ್ಕೆ ಬರಂಗಿಲ್ಲ ನಾಲ್ಗಿನ ಸುಟ್ಕೋತೇನೆ ಚಾ ಸೋಸಿಟ್ಟೆ ನೋಡು ಟಿ ವಿ ಚಾಲೋ ಐತಿನ ಬಂದೈತೆ ಗೊತ್ತಿಲ್ಲ ಅಂದ್ರ ಹಂಗ ಹಚ್ಚಿಲ್ಲ ಮನ್ಯಾಗ ಅಡ್ಡ ತಿಟ್ಟಿಲ್ಲ ಮಾತಾಡೋದ್ ಬರೀ ಬಾತನ್ನ ಇಲ್ಲಿ ಕುಂತದಕ್ ತ್ರಾಸ ಆಗತ್ತ ಮತ್ತೇನಾಗತ್ತೈತಿ ಯಾರು ತಿಂಗಳ ನಂದು ಕೇಳಾಕತ್ತಿ ನೀನ ಗೋವಾಕ್ ಹೋಗಿ ನೀ ಏನ್ ಮಜಾ ಮಾಡಿ ಬಂದಿ ಎಷ್ಟು ಖರ್ಚು ಮಾಡಿ ಬಂದಿ ನೆಟ್ ಅವ್ಯಾಕ ಒಂದ್ ರೂಪಾಯಿ ಖರ್ಚು ಆಗ್ಲಿಲ್ಲ ನಮ್ ದೋಸ್ತರು ಗಾಡಿ 4000 ರೂಪಾಯಿ ಅವ್ರ ಹೆಸರು ಹೇಳಲ್ಲ ಹೆಸರು ಇಲ್ಲ ಅವ್ರದ ಗಾಡಿಗೆ ಎಣ್ಣೆ ಹಾಕ್ಸಿದ್ರೆ 4000 ರೂಪಾಯಿ ಇನ್ನೂ 1000 ರೂಪಾಯಿ ಎಣ್ಣೆ ಉಳಿತ ಅದ್ರಾಗ ನನಗ ಮತ್ತೆ ಎಲ್ಲ ಊಟ ಗೀಟ ಎಲ್ಲ ಅವ್ರದ ಗಾಡಿ ಟೈರ್ ಸಮತಿರದಲ್ಲ ಅದ ಅಲ್ಲಿ ಹೋಗಿ ಬರ್ಬೇಕಾದ್ರ 1000 ರೂಪಾಯಿದಷ್ಟ ನೋಡಿದಿ ಮತ್ತೆ ತಂದತ್ತ ಅದನ್ನ ಅಡ್ಡಾಡಕ್ ಅಂತೇಳಿ ಮತ್ತೆ ನೀ ಹೇಳಿದಿಲ್ಲ ಅದಕ್ಕೆ ನಾವು ಉತ್ತರ ಕೊಟ್ನಿ ನೀ ಅಲ್ಲಿ ತವ್ರ ಮನ್ಯಾಗ ಇದ್ದ ಕೋಟ್ಯಾಧೀಶರ ಮನ್ಯಾಗ ಶ್ರೀಮಂತರ ಮನ್ಯಾಗ ನಿಮ್ ತವ್ರ ಮನ್ಯಾರ ಅಲ್ಲಿ ಇದ್ದ
ಮತ್ತ ಗಂಡನ ಕಡೆನ ರೊಕ್ಕ ಇಸ್ಕೊಂಡ್ ಇಸ್ಕೊಂಡ್ ಖರ್ಚು ಮಾಡ್ತೀನಿ, ಚೇನಿ ಮಾಡ್ತೀನಿ ಅಂದ್ರೆ ಏನ್ ಹೇಳ್ಬಿಡ್ ನೀನು? ಎಲ್ಲಿ ಹೋಗ್ಯನಿ, ಏನ್ ಚೇನಿ ಮಾಡ್ಯನ ಅಷ್ಟೇ ಹೇಳ್ಬಿಡ್ ನನ್ಗೆ. ನಿಮ್ಮ ಅವನ ಅಲ್ಲಿ ಬೇಕಾದ ಊರಿಗೆ ಸಾಲ ಕೊಡೋನ್ ನಿಮ್ಮ ಅವದಾಳ ಹೌದನ? ಅಂತ ಮನೆಯಾಗ ಇದ್ಕೊಂಡ್ ಇಂತವನ್ ಇತ್ತಿಲ್ ರೊಕ್ಕ ಇಸ್ಕೋಬಾರ್ದು ನೀ ಬರ್ರು ಅಂತೇಳಿ. ಮತ್ ಯಾರಂತ ಇಸ್ಕೋಬೇಕು ರೊಕ್ಕ? ಅಲ್ಲಿ ಅದಾಳ ನಿಮ್ ಅವ್ ಬೇಕಾದಂಗ. ಇನ್ನ ನನ್ ಗಂಡಗ ಅಲ್ಲಿ ತ್ರಾಸ ಆಗತ್ತಿ, ಒಂದ್ 10,000 ರೂಪಾಯಿ ಹಾಕ್ಬೇ ಅವಾಗ ಅಂತ ಹೋಗ್ಬೇಕು. ನೆನಪಿಟ್ಟು ಬಂದಿರ್ತಾನೆ ಈ ಮಾತ, ನೆನಪಿಟ್ಟು ಬಂದಿರ್ತಾನೆ. ಇದ ಅಷ್ಟನ ಇದ ಇಲ್ಲ ನೋಡದ ಪೀಳಿಗೊಳ ಅತಿ ಇಲ್ಲ ಅಡ್ಯಾಡಕತ್ತಾ ಇಲ್ಲಿ ಬಂದ ಅವ್ ಕರಿವು ಕರಿವು ಅದಾವನು ಇಲ್ಲೊಂದ್ ಯಾರು ಪೀಳಿ ಅದಾವ ಬಂದವನ. ಕೀಲಿ ಹಾಕಿದ ನಮ್ಮ ಅದ್ರಂಗಿ ಪೌಡರ್ ಇತ್ತು ನೋಡೋದ್ರೊಳಗೆ. ನೀನು ಏನ್ತಿನೋ ಬಿಟ್ಕೊಟ್ಟು ಓಡಿ ಬರ್ಲಿಲ್ಲ ಅಂದ್ರೆ ಇದು ಯಾವ್ದು ಹಾಕಿರ್ಕಿಲ್ಲ. ಹಾ ಮತ್ತೆ ಅವ್ರ ಮ್ಯಾಗ ಹೋಗ್ಕೊಳ್ಳೋದನ? ನಾ ನಮ್ಮ ಅಪ್ಪರ ಮೂವ ಬಡ್ರು ಅದಾರ ಅಂತೇಳಿ ಅವ್ರು ಹೇಳುದು ಬೇಡ, ಅವ್ರ ಅಂತೇಳಿ ಹೋಗುದು ಬೇಡ ಅಂತಾನೆ ಹೇಳಿನ. ಹಾ ನಾವು ಹೋಗೋಣಪ್ಪ, ನಾವು ದಾಗ್ನಿ ತೋರಿಸು, ನಮ್ಮ ಪಾಪ ಕರಮ ನಮ್ಮ ಹಿಂಬಾಲ ಇರ್ತತಂತ ಹೇಳಿನ. ನೀನು ಪ್ಲ್ಯಾನ್ ಮಾಡ್ಕೊಂಡು ಕರ್ಕೊಂಡು ಹೋಗಿ ದಾಖನ್ಯಾಗ ಬಿಟ್ಕೊಟ್ಟ ಓಡಿ ಬಂದು ಮತ್ತೆ ಈಗ ನಾಟಕ ನಡೆಸಿ ನನ್ನ ಮುಂದೆ ನಡಿ ಶನವಾದಿ. ಮತ್ತು ಇಷ್ಟೆಲ್ಲ ಮಾಡಿದ್ರು ಕ್ಷಮಿಸೇನಂದ್ರೆ ತಿಳ್ಕೊಂಡಿಟ್ಟು. ಹ್ಞೂ ತೆಗಿ ದುಡ್ಡವ್ರು ನಾನು ಆ ದೇವ್ರ ಬಂದು ಹೇಳಿದ್ರೆ ದೇವ್ರ ಮಾತು ಕೇಳೋದಿಲ್ಲ. ನನಗೆ ಏನು ಅನಿಸ್ತಿತ್ತು ನೋಡು ಅದನ್ನ ಮಾಡ್ತಾನೆ. ಮತ್ತೆ ಅದನ್ನು ತಿಳ್ಕೊ, ಇನ್ನೊಬ್ರು ಚಾವಿಯಲ್ಲಿ ಇಟ್ಟು ನೋಡು. ಒಂದ್ ನಾಲ್ಕ ಹೆಣ್ಣು ಮಕ್ಳು ಹುಟ್ಟಬೇಕಿತ್ತು ನಿನಗ, ಆ ಗೊತ್ತಕ್ಕಿತ್ತು. ಮತ್ತೆ ಹುಡ್ತಾವಳು ಹುಡ್ತಾವ ಎಲ್ಲ ಹುಡ್ತಾವ ಎಲ್ಲ ಹುಡ್ತಾವ ಎಲ್ಲ ಅಕ್ಕಾವ ನಾವು ಸಮಾಧಾನ ಇಲ್ಲ. ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಯಾರಿಗೆಲ್ಲ ಇಷ್ಟ ಆದ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಹೊಸದಾಗಿ ನೋಡೋ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ವಿಡಿಯೋನ ಎಂಡೋರಿಗೂ ನೋಡಿದವ್ರಿಗೆ ಗೊತ್ತಾಗಿರ್ತೈತಿ ಎದ್ರ ಸಲುವಾಗಿ ಜಗಳ ಆಗೈತೆ ಅಂಥೇಳಿ. ಆದರೆ ಈ ವಿಡಿಯೋದಲ್ಲಿ ಜಗಳನ ಜಗಳ ಅಂತ ಅನ್ಕೋತೀರಿ, ಅದು ಜಗಳ ಅಲ್ಲ. ಯಾಕಂತಂದ್ರೆ ನನಗೆ ಏನು, ನಾನು ಅವಾಗ ಹಾಸ್ಪಿಟಲ್ನಲ್ಲಿದ್ದಾಗ ಅನುಭವಿಸಿರುವಂಥ ನೋವಿನ ಮುಂದೆ ಇದು ಯಾವುದು ಏನೂ ಅಲ್ಲ. ಯಾಕಂತಂದ್ರೆ ಈ ಕ್ಷಣಕ್ಕೂ ನನಗೆ ಮಗು ಬೇಕು. ಮಗುಗೋಸ್ಕರ ನಾನು ಯಾರು ಎಷ್ಟೇ ಕಷ್ಟ ಕೊಟ್ಟರು, ಯಾರು ನನ್ನ ದೂರ ಮಾಡೋಕ್ಕೆ ಟ್ರೈ ಮಾಡಿದ್ರು, ನಾನು ಅದನ್ನ ಎಲ್ಲನೂ ಸರಿಪಡಿಸ್ಕೊಂಡು ಹೋಗುವಂಥ ನಿರ್ಧಾರನ ಮಾಡ್ಕೊಂಡೇನಿ. ಹಾಗಾಗಿ ಗೊತ್ತಿಲ್ಲ, ನೋಡೋಣ ಏನೇನೆಲ್ಲ ಆಕೈತಿ, ಯಾರೆಲ್ಲ ಹೆಂಗೆಲ್ಲ ಬದಲಾಗ್ತಾರೆ ಅಂತೇಳಿ. ಕೆಲವ್ರಿಗೆ ಹೆಂಗೆ ಅನಿಸ್ಬಿಟ್ಟೈತೆ ಅಂದ್ರೆ, ಕೆಲವರಿಗೆಲ್ಲ ನನ್ನ ಗಂಡಗ ಏನು ಕುಂದು ಕೊರತೆ ಏನೂ ಇಲ್ಲವೇ ಇಲ್ಲ. ನಾನು ಇದ್ರೂ ಅಷ್ಟ ಇರದೇ ಇದ್ರೂ ಅಷ್ಟ. ಯಾಕಂತಂದ್ರೆ ಅವರಿಗೆ ಟೈಮ್ ಸರಿಯಾಗಿ ಅಡುಗೆ ಮಾಡಿಕೊಡ್ತಾರೆ, ಮತ್ತು ಇವರು ಬೇಕು ಬೇಡಾಗಿದ್ದನ್ನು ಎಲ್ಲ ಕೊಡ್ತಾರೆ. ಹಾಗಾಗಿ ನಾನಿದ್ರೆ ಇನ್ನೂ ಹಿಡಕ್ರಕ್ಕೇನೆ ಅವರಿಗೆ, ನಾನು ಇರದೇ ಇದ್ರೆ ಅವ್ರ ಲೈಫ್ ಇನ್ನೂ ಚಲೋ ಇರ್ತೈತಿ. ಒಂದೀಟು ಅವರ ಇಷ್ಟ ಅಂದ್ರೆ ಸರ್ಜರಿಗೆ 2 ತಿಂಗಳಾತ, ಒಂದೀಟು ಅವ್ರ ಮುಖದಲ್ಲಿ ಫೀಲ್ ಅನ್ನೋದಾಗಲಿ, ನಾನು ಬರಲಿ ಮತ್ತು ನಮ್ಮ ಸಂಸಾರ ಚಲೋ ಆಗಲಿ, ನಮಗೊಂದು ಮಗು ನಮಗೊಂದು ಮಗು ಆಗಲಿ ಅನ್ನೋವಂಥ ಒಂಚೂರು ಭಾವನೆನೇ ಇಲ್ಲ ಅಂತ ಅನಿಸ್ತೈತಿ ಅವರನ್ನು ನೋಡಿದ್ರೆ.